ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಕಳೆದ 4 ವರ್ಷಗಳಿಂದ ಸರಿಸುಮಾರು 500ಕ್ಕೂ ಹೆಚ್ಚು ವಿಡಿಯೋಗಳನ್ನು ಕಾನೂನಿಗೆ ಸಂಬಂಧಪಟ್ಟಂತೆ ಹಾಗೂ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಜಾಗೃತಿ, ಅರಿವು, ತಿಳುವಳಿಕೆ ಮೂಡಿಸೋ ಸಲುವಾಗಿ ಮಾಹಿತಿಗಳನ್ನು ನೀಡ್ತಾ ಬರ್ತಾ ಇದ್ದೇನೆ. ಮೊದಲ ಬಾರಿಗೆ ನನ್ನ ವಿಡಿಯೋ ನೋಡ್ತಾ ಇರೋದಾದ್ರೆ ಮರೆಯದ ಹಾಗೆ ಈಗಲೇ ಈ ವಿಡಿಯೋ ಕೆಳಗೆ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಬಿಡುವಿದ್ದಾಗಲೇ ವಿಡಿಯೋಗಳನ್ನ ನೋಡ್ತಾ ಇರಿ, ಬುದ್ಧಿವಂತರಾಗಿ ಸಮಸ್ಯೆಗಳಿಗೆ ಸಿಲುಕದಂತೆ ಚಾಕಚಕ್ಯತೆಯಿಂದ ವ್ಯವಹಾರ ನಡೆಸುವಂಥವರಾಗಿ ಅಂತ ಹೇಳ್ತಾ, ಏನಾದರೂ ಕಾನೂನಿನ ಸಮಸ್ಯೆಗಳಿದ್ದರೆ, ಸಲಹೆಗಳು ಬೇಕಾಗಿದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ನೀವು ಕರೆ ಮಾಡಿ ಸಲಹೆಗಳನ್ನು ಪಡ್ಕೊಳ್ಳಬಹುದು ಹಾಗೂ ನೇರವಾಗಿ ಕೂಡ ಬಂದು ಭೇಟಿ ಮಾಡಬಹುದು. ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಹೈಸ್ಕೂಲಿನ ರಸ್ತೆಯಲ್ಲಿ ನನ್ನ ಕಚೇರಿ ಇರುತ್ತೆ, ವಾಟ್ಸಾಪ್ ಮುಖಾಂತರ ಆಫೀಸ್ ಲೊಕೇಶನ್ನ ಪಡೆದು ಬಂದು ಭೇಟಿ ಮಾಡಬಹುದು ಅಂತ ಹೇಳ್ತಾ, ಏನಾದರೂ ಕೇಸುಗಳಿದ್ರು ಕೂಡ ನಡೆಸಿಕೊಡಲಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ವಿಚಾರಕ್ಕೆ ಬಂದುಬಿಡ್ತೇನೆ. ಇದು ಬಹಳ ಮುಖ್ಯವಾದಂತಹ ವಿಚಾರ, ಇದನ್ನು ಕೊನೆವರೆಗೂ ನೋಡದೆ ಇತರರಿಗೆ ಶೇರ್ ಮಾಡದೆ ಹೋದರೆ ನಿಮಗೆ ಒಂದು ದಿವಸ ಈ ಥರದ ಸಮಸ್ಯೆಗಳು ಬಂದಾಗ ಗೊತ್ತಾಗುತ್ತೆ ಈ ಒಂದು ವಕೀಲರು ಏನು ಹೇಳಿದರು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಸಮಾಜದ ಒಂದು ಸ್ವಾಸ್ಥ್ಯವನ್ನು ಬಯಸುವಂಥ ಪ್ರತಿಯೊಬ್ಬರು ಪೂರ್ತಿ ವಿಡಿಯೋವನ್ನು ನೋಡಿ, ಬಹಳ ಗಹನವಾದಂತಹ ವಿಚಾರ. ಇಲ್ಲದೆ ಹೋದರೆ ಭಾರತೀಯ ಸಂಸ್ಕೃತಿಯ ಸನಾತನ ಧರ್ಮಕ್ಕೆ ಮತ್ತು ವ್ಯವಸ್ಥೆಗೆ ಧಕ್ಕೆ ಉಂಟು ಮಾಡುವಂತಹ ಸಮಾಜ ಘಾತಕ ಕಾನೂನುಗಳು ಬರ್ತಾ ಇದೆ. ನನಗೆ ಈ ಕಾನೂನುಗಳನ್ನು ಮುಖಾಂತರ ನಮ್ಮ ದೇಶದ ಸಂಸ್ಕೃತಿಗೆ ಧಕ್ಕೆ ಉಂಟು ಮಾಡುವಂತಹ, ಸ್ವಾಸ್ಥ್ಯವನ್ನು ಕದಡುವಂತಹ ಒಂದು ಒಳಸಂಚು ಪಿತೂರಿಗಳು ಏನಾದರೂ ನಡೀತಾ ಇದೆಯಾ ಅಂತಲೂ ಕೂಡ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಇಂತಹ ಒಂದು ಬೇಸ್ಲೆಸ್ ಅಂದರೆ ತಳಬುಡವಿಲ್ಲದ ಕಾನೂನುಗಳು ಬರ್ತಾ ಇದೆ. ನ್ಯಾಯವಿಲ್ಲದ, ಸಮಾನ ಜ್ಞಾನ, ಸಾಮಾನ್ಯ ಜ್ಞಾನವಿಲ್ಲದ, ಸಮಾನ ನ್ಯಾಯವಿಲ್ಲದ, ಅಸಮಾನತೆಯಿಂದ ಕೂಡಿದಂತಹ ಒಂದು ಕಾನೂನುಗಳು ಬರ್ತಾ ಇದೆ. ಮತ್ತು ಯಾವುದಕ್ಕೆ ಕಾನೂನು ಪ್ರವೇಶ ಮಾಡಬಾರ್ದು ಆ ಎಲ್ಲ ವಿಚಾರಗಳಿಗೂ ಕೂಡ ಕಾನೂನು ಪ್ರವೇಶ ಆಗ್ತಾ ಇದೆ. ಮತ್ತು ಒಟ್ಟಾರೆ ಈ ಒಂದು ಸಮಾಜದ ಒಂದು ಕೌಟುಂಬಿಕ ವ್ಯವಸ್ಥೆ ಅನ್ನೋದೇನಿದೆ ಇದಕ್ಕೆ ಕಂಪ್ಲೀಟ್ ಡ್ಯಾಮೇಜ್ ಆಗ್ತಾ ಇದೆ ಇಂತಹ ಕಾನೂನುಗಳಿಂದ. ಈ ಒಂದು ಕುಟುಂಬ, ಈ ಒಂದು ಸಮಾಜ, ಏನೋ ಸಮಾಜದಲ್ಲಿ ಕುಟುಂಬದ ವ್ಯವಸ್ಥೆ, ಕೌಟುಂಬಿಕ ವ್ಯವಸ್ಥೆಯನ್ನು ಒಡೆದು ಬಿಟ್ಟರೆ ಖಂಡಿತವಾಗಿಯೂ ಮಿಕ್ಕೆಲ್ಲ ವ್ಯವಸ್ಥೆಗಳು ಕೂಡ ಏನೋ ಪಾತಾಳಕ್ಕೆ ಹೊರಟೋಗುತ್ತೆ, ಈ ದೇಶದ ಒಂದು ಹಿರಿಮೆ ಗರಿಮೆ ಕಳೆದುಕೊಂಡು ಬಿಡುತ್ತೆ. ಆದ್ದರಿಂದ ಯುವಕರೇ, ವೀಕ್ಷಕರೇ, ದಯಮಾಡಿ ಈ ವಿಡಿಯೋಗಳನ್ನ ನೋಡಿ, ತಿಳ್ಕೊಳ್ಳಿ, ಇತರರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತೇನೆ. ನೋಡಿ, ಈ ಒಂದು ಸಮಾಜದಲ್ಲಿ ಇರ್ತಕ್ಕಂತಹ ಕೌಟುಂಬಿಕ ವ್ಯವಸ್ಥೆಯನ್ನು ಹೊಡಿತಾ ಇರೋದು ಯಾಕೆ ಅಂತ ಹೇಳಿದ್ರೆ, ಈ ಇಂತಿಂಥ ಕಾನೂನುಗಳು ಬರ್ತಾ ಇರೋದರಿಂದ ಇವತ್ತು ಎಷ್ಟು ಕುಟುಂಬಗಳು ಒಡೆದೋಗ್ತಾ ಇದೆ. ಹಿಂದೆಲ್ಲ ನಾವು ನೋಡ್ತೇವೆ, ಇವತ್ತು ನಮ್ಮ ತಂದೆ ತಾಯಿಯ ಕಾಲ ಆಗಿರಬಹುದು ಅಥವಾ ನಮ್ಮ ತಾತ ಅಜ್ಜಿಯವರ ಕಾಲ ಆಗಿರಬಹುದು, ಎಷ್ಟು ಚೆನ್ನಾಗಿ ಇತ್ತು ಕುಟುಂಬದ ವ್ಯವಸ್ಥೆ. ಒಟ್ಟು ಕುಟುಂಬ ಅಂದರೆ ಅವಿಭಕ್ತ ಕುಟುಂಬಗಳು ಇದ್ದವು, ಒಬ್ಬೊಬ್ಬರು ಒಂದೊಂದು ಡಜನ್ ಮಕ್ಕಳುಗಳನ್ನ ಹೇರ್ತಾ ಇದ್ರು, ಏನು ಅಷ್ಟೇ ಚೆನ್ನಾಗಿ ಇರ್ತಾ ಇದ್ರು. ಆದರೆ ಇವತ್ತು ಒಂದು ಏನು ಕುಟುಂಬದ ವ್ಯವಸ್ಥೆ ಬಂದಿದೆ ನಿಮಗೆ ಗೊತ್ತಾಗ್ತಾ ಇದೆ. ಇವತ್ತು ಗಂಡ ಹೆಂಡತಿ ಜೊತೆನಲ್ಲಿದ್ದೇ ಸಾಕು, ಅದನ್ನೇ ನಾವು ಜಾಯಿಂಟ್ ಫ್ಯಾಮಿಲಿ ಅಂದ್ಕೊಳ್ಳೋಷ್ಟು ಮಟ್ಟಿಗೆ ಇವತ್ತು ಸಮಾಜ ಹದಗೆಡ್ತಾ ಇದೆ. ಇನ್ನು ಬಹಳಷ್ಟು ಇದು ದುಃಖ ಮತ್ತು ಖೇದನೀಯ ಈ ಎಲ್ಲ ವಿಚಾರಗಳನ್ನ ಹೇಳಲಿಕ್ಕೆ. ಈಗ ಈ ಒಂದು ಸಮಾಜದಲ್ಲಿ ಪುರುಷರ ವಿರುದ್ಧವಾಗಿ, ಪುರುಷರ ವಿರುದ್ಧ ಪುರುಷರ ಪೀಡನಾ ಕಾನೂನು ಅಂತಲೇ ನಾನು ಹೇಳ್ತೇನೆ. ಎಂದರೆ ಸಮಾನತೆಯೇ ಇಲ್ಲದಂತಹ, ತಲೆಬುಡವಿಲ್ಲದಂತಹ, ಅಸಮರ್ಪಕವಾದಂತಹ, ಏನು ಪುರುಷರ ಶೋಷಣೆಯನ್ನು ಮಾಡುವಂತಹ ಕಾನೂನುಗಳು ಇದಾಗಿದೆ. ಇದು ನ್ಯಾಯದ ತಳಹದಿಯಲ್ಲಿಲ್ಲದ, ಧರ್ಮದ ತಳಹದಿಯಲ್ಲಿಲ್ಲದ, ನೈತಿಕತೆಯ ತಳಹದಿಯಲ್ಲಿಲ್ಲದ ಕಾನೂನುಗಳಾಗಿದ್ದಾವೆ. ಹೊಸ ಹೊಸ ಕಾನೂನುಗಳು ಬಂದಿದೆ. ಆದ್ದರಿಂದ ಇಂತಹ ಕಾನೂನುಗಳನ್ನು ಇಮಿಡಿಯೇಟ್ ಆಗಿ, ಶೀಘ್ರವಾಗಿ, ತಕ್ಷಣದಲ್ಲಿ ನಿಲ್ಲಿಸದೆ ಹೋದರೆ ಇದರ ಬಗ್ಗೆ ತುಂಬ ಏನು ತುಂಬ ಚಿಂತನಾ ಮಂಥನಗಳು ಅಂದರೆ ಚಿಂತನಾ ಮಂಥನಗಳನ್ನು ನಡೆಯದೆ ಹೋದರೆ, ಸಮಾಜದಲ್ಲಿ ಚರ್ಚೆಯಾಗದೆ ಹೋದರೆ, ಮತ್ತು ಇದರ ಬಗ್ಗೆ ಇಮಿಡಿಯೇಟ್ ಆಗಿ ಪರಿವರ್ತನೆಯನ್ನು ಕಾನೂನುಗಳಲ್ಲಿ ಮಾಡದೆ ಹೋದರೆ ಖಂಡಿತ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನೋದನ್ನು ನಾನು ಇಲ್ಲಿ ಹೇಳ್ತೇನೆ. ನೋಡಿ, ಈ ಒಂದು ಕುಟುಂಬ ಅನ್ನೋದು ಪುರುಷನು ಒಂದು ಯಜಮಾನ, ಕರ್ತ ಎಂಬುವಂತಹ ಸ್ಥಾನ ಇತ್ತು. ಆತ ಕಷ್ಟಪಟ್ಟು ದುಡಿದು ತನ್ನ ಕೈಲಿ ಆಗುವಷ್ಟು ತಗೊಂಬಂದು ಮನೆಯ ಹೆಂಡತಿಗೆ ಮಕ್ಕಳಿಗೆ ನೋಡಿಕೊಂಡು ಆತ ಹೋಗ್ತಾ ಇದ್ದ. ಆದರೆ ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನೀನು ಒಂದೇ ನಾನು ಒಂದೇ ಸಮಾನತೆಯನ್ನು ತಗೊಂಡ್ಬಂದರು. ಸಮಾನತೆಯನ್ನು ತಂದ ಮೇಲೆ ಅವರು ಸಮಾನವಾಗಿ ಇದ್ಕೊಂಡು ಹೋಗಲಿ, ಈ ಮೇಂಟೆನೆನ್ಸ್ಗಳು, ಈ ಒಂದು ಡೊಮೆಸ್ಟಿಕ್ ವಯಲೆನ್ಸ್ಗಳು, ಈ 498 ಕೇಸ್ಗಳು, ಮತ್ತು ಇದರ ಜೊತೆಗೆ ಇವತ್ತು ಹೆಣ್ಣು ಏನು ಬೇಕಾದರೂ ಮಾಡ್ಬೋದು. ಕೆಲಸಕ್ಕೆ ಬೇಕಾದ್ರೂ ಆಕೆ ಕೆಲಸ ನನಗೆ ಸಿಗುತ್ತೆ ಅಂತ ಇದ್ದರೆ ಯಾರ ಜೊತೆ ಬೇಕಾದ್ರೂ ಹೋಗ್ಬೋದು. ಮತ್ತು ಏನಾದ್ರೂ ಅವ್ರಿಗೆ ಪ್ರಮೋಷನ್ ಸಿಗುತ್ತೆ ಅಂದರೆ
ಆ ಬಾಸ್ ಜೊತೆ ಮಿಂಗಲ್ ಆಗ್ಬೋದು, ಸೆಕ್ಸ್ ಅನ್ನು ಮಾಡ್ಕೋಬಹುದು. ಫಾಲ್ಸ್ ಪ್ರಾಮಿಸ್ ಅಂದ್ರೆ ಮ್ಯಾರೇಜ್ ಆಗ್ತಾನೆ ಅಂತ ಹೇಳಿಬಿಟ್ಟು ಅವಳು ಮದುವೆಗಿನ ಮುಂಚೆನೆ ಏನ್ ಬೇಕಾದ್ರು ಮಾಡ್ಬೋದು. ಈ ತರಹದ ದರಿದ್ರ ಕಾನೂನುಗಳನ್ನ ತಂದು ಬಿಟ್ರೆ ಹೇಗೆ ಇದು? ಮತ್ತೆ ಒಂದು ತಿಂಗಳು ಸಂಸಾರ ಮಾಡಿರೋಲ್ಲ, ಒಂದು ವರ್ಷದ ಸಂಸಾರ ಮಾಡಿರೋದಿಲ್ಲ, ಯಾವುದೇ ಒಂದು ಮಕ್ಕಳನ್ನ ಹೇರದೆ, ಕಷ್ಟ ಕಾರ್ಪಣ್ಯಗಳ ಜೊತೆಗಿನಲ್ಲಿ ಇಲ್ಲದೆ, ಹಲವಾರು ವರ್ಷಗಳನ್ನು ಜೀವನ ಮಾಡದೆ, ಕುಟುಂಬದವರು ನನ್ನವರು ಅಂತ ಹೇಳಿ ಪ್ರೀತಿಸದೆ, ಆ ಒಂದು ಕುಟುಂಬದಲ್ಲಿ ಒಬ್ಬಳಾಗಿ ಜೀವಿಸದೆ, ಏನೋ ಮದುವೆ ಆಗಿತಾ ನೆಕ್ಸ್ಟ್ ಡೇ ನೆಕ್ಸ್ಟ್ ವೀಕಲ್ಲಿ ಕೇಸ್ ಫೈಲ್ ಮಾಡಿದ್ರು, ಅವ್ರಿಗೆ ಕೇಸನ್ನು ತಗೊಳ್ತಾ ಇರೋದೇನೆ, ಅಲ್ಲಿ ಯಾವುದೇ ರೀತಿ ಅವರಿಗೆ ಒಡತಾ ಬಡಿತ ಆಗಿರೋದಿಲ್ಲ, ಫಿಸಿಕಲ್ ಡ್ಯಾಮೇಜ್ ಆಗಿರೋಲ್ಲ, ಏನೂ ಆಗಿರಲ್ಲ. ಸುಮ್ಮನೆ ಪ್ಲೇನ್ ಅಂಡ್ ಓರಲ್ ಬಾಲ್ಡ್ ಎಲಿಗೇಷನ್ಸ್ ಗಳನ್ನ ಮಾಡಿದ್ರೆ ಅದನ್ನ ತಗೊಂಡ್ಬಿಡೋದು, ಅದಕ್ಕೆ ಕೋರ್ಟ್ಗಳಿಗೆ ಹೋದ್ರೆ ಕೇಸ್ ಏನೋ ಸ್ಟೇಷನ್ಗಳಲ್ಲಿ ಕೇಸ್ಗಳನ್ನ ದಾಖಲು ಮಾಡಿಬಿಡೋದು, ಕೋರ್ಟ್ಗಳಿಗೆ ಹೋದ್ರೆ ಹಸ್ಬೆಂಡ್ ಅಂಡ್ ವೈಫ್ ರಿಲೇಷನ್ ಇದೆಯಾ, ಇಷ್ಟು ಮೇಂಟೆನೆನ್ಸ್ ಕೊಡು ಅಂತ ಅವ್ರು ಆರ್ಡರ್ ಮಾಡಿಬಿಡೋದು. ನೀವು ಏನೇ ಕೊಡಿ, ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ಗಳಾಕಿ, ಡಾಕ್ಯುಮೆಂಟ್ಗಳಾಕಿ, ಇದು ಯಾವುದನ್ನು ಕೂಡ ಕೋರ್ಟು ಕೂಡ ತೀಕ್ಷ್ಣವಾಗಿ ಅದನ್ನು ನೋಡ್ತಾ ಇಲ್ಲ. ಮೆಕ್ಯಾನಿಕಲ್ ರೀತಿನಲ್ಲಿ, ಮೆಕ್ಯಾನಿಸಮ್ ರೀತಿನಲ್ಲಿ, ಇಫ್ ಹಸ್ಬೆಂಡ್ ಅಂಡ್ ವೈಫ್ ರಿಲೇಷನ್ಶಿಪ್ ಅಡ್ಮಿಟ್ಸ್ ಓಕೆ ಶಿ ಇಸ್ ಎಂಟೈಟಲ್ ಫಾರ್ ಮೇಂಟೆನೆನ್ಸ್ ಅನ್ನೋ ಥರದಲ್ಲಿ ಕೊಡ್ತಾ ಇದ್ದಾರೆ. ಗಂಡ ಹೆಂಡತಿ ಸಂಬಂಧ ಅಡ್ಮಿಟ್ ಆಯ್ತಾ, ಓಕೆ ಅವಳಿಗೆ ಇಷ್ಟು ಅಂತ ಮೇಂಟೆನೆನ್ಸ್ ಕೊಟ್ಬಿಡ್ರಿ ಅನ್ನೋ ಥರದಲ್ಲಿ ಮೇಂಟೆನೆನ್ಸ್ಗಳನ್ನ ಆರ್ಡರ್ಗಳನ್ನ ಮಾಡ್ತಾ ಇದ್ದಾರೆ. ಮತ್ತು ಹಾಗಾದರೆ ಈ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಹಾಕೋದೇಕೆ, ದಾಖಲೆಗಳನ್ನ ಹಾಕೋದೇಕೆ, ಮತ್ತು ಒಂದು ಕೇಸ್ ಒಂದು ಕಡೆ ಹಾಕಿದ್ರೆ ಹತ್ತತ್ತು ಕೇಸ್ಗಳನ್ನ ಹಾಕ್ಕೊಂಡು ಎಲ್ಲದಕ್ಕೂ ಹಾಕಬೇಕು, ಮೂರು ವರ್ಷ ಸ್ಟೇಟ್ಮೆಂಟು ಕೊಡಬೇಕು, ಇಷ್ಟಿಷ್ಟಿಷ್ಟಿಷ್ಟು ದಾಖಲೆಗಳನ್ನು ಹಾಕಿದ್ರೂ ಕೂಡ ಅದನ್ನು ಒಂದು ಚೂರು ನೋಡ್ತಾ ಇಲ್ಲ. ಕೋರ್ಟ್ಗಳಲ್ಲೂ ಕೂಡ ಎಲ್ಲರೂ ಹಂಗೆ ಅಂತ ಹೇಳಲ್ಲ, ಮೆಜಾರಿಟಿ ನೋಡ್ತಾ ಇಲ್ಲ. ಯಾರಿಗೂ ಕೂಡ ಯಾರ ಬಗ್ಗೆನೂ ಕೂಡ ಕಳಕಳಿಗಳಿಲ್ಲ, ಸಮಾಜದ ಬಗ್ಗೆ ಕಳಕಳಿ ಇಲ್ಲದಂತಾಗಿದೆ, ವಿಚಾರಗಳನ್ನು ಸರಿಯಾಗಿ ನೋಡ್ತಾ ಇಲ್ಲ. ಮತ್ತು ಈ ಒಂದು ಪುರುಷರ ವಿರುದ್ಧ ಏನೋ ಇಲ್ಲ ಸಲ್ಲದ ಏನೋ, ಮತ್ತು ಅವರು ಪ್ರೂವ್ ಮಾಡಲಿಕ್ಕೆ ಆಗದಂತಹ, ಮತ್ತು ಅವರು ಪ್ರೂವ್ ಮಾಡೋದಕ್ಕೆ ಹೋದರೂ ಕೂಡ ಸಾವಿನ ಏನಂತ ಹೇಳಿದ್ರೆ ವರ್ಷಾನುಗಟ್ಟಲೆ ಅವರು ಕೋರ್ಟ್ಗಳಿಗೆ ಅಲೆದು ಅವರ ಗೌರವವನ್ನು ಗೌರವ ಚಾರಿತ್ರ್ಯವನ್ನು ಧಕ್ಕೆ ಉಂಟು ಮಾಡಿಕೊಂಡು ಅಲೆದು ಅವರು ಪ್ರೂವ್ ಮಾಡಿಕೊಂಡು ನಂತರ ನಿರಪರಾಧಿ ಭಯ ಆಗಿ ಬರಬೇಕು, ಹಲವು ವರ್ಷಗಳು ಅವರದಲ್ಲಿ ಸಫರ್ ಆಗಬೇಕಾಗಿದೆ. ಇಂತಹ ಪರಿಸ್ಥಿತಿ ಬಂದಿದೆ. ಮತ್ತು ಇಂತಹ ಒಂದು ಒಡಕು ಉಂಟು ಮಾಡುವಂತಹ ಕಾನೂನುಗಳನ್ನು ತಗೊಂಡು ಬಂದಿದ್ದಾರೆ. ಈ 498 ಆಗಲಿ, ಡೊಮೆಸ್ಟಿಕ್ ವೈಲೆನ್ಸ್ ಆಗಲಿ, ಅಥವಾ ಏನೋ CRPC 125 ಕೇಸ್ಗಳಾಗಲಿ, ಮೇಂಟೆನೆನ್ಸ್ದಾಗಲಿ, ಆಮೇಲೆ ಈ ಒಂದು ಈಗ ಫಾಲ್ಸ್ ಮ್ಯಾರೇಜ್ ಏನೋ ಪ್ರಾಮಿಸ್ ಅಂತ ಆಗಲಿ, ಅಥವಾ ಫಾಲ್ಸ್ ಪ್ರಾಮಿಸ್ ಆನ್ ಮ್ಯಾರೇಜು, ಮತ್ತು ಜಾಬು, ಪ್ರಮೋಷನ್ ಅಂತಾಗಲಿ, ಈ ಥರದ್ದು ಕಾನೂನುಗಳನ್ನ ತಂದುಬಿಡೋದು. ಮತ್ತು ಏನೋ ಮತ್ತು ಮ್ಯೂಚುವಲ್ ಆಗಿ ಇದ್ದುಬಿಡೋದು, ಆಮೇಲೆ ಅದು ರೇಪ್ ಅಂತ ಹೇಳಿಬಿಡೋದು, ಈ ತರಹದ ಕಾನೂನುಗಳನ್ನ ತಂದುಬಿಟ್ರೆ ಹೇಗೆ ಇದು ಕಷ್ಟ ಆಗುತ್ತೆ, ಪ್ರೂವ್ ಮಾಡೋದು ಕಷ್ಟ ಆಗುತ್ತೆ. ಕಾನೂನಿಗೊಂದು ಇತಿಮಿತಿ ಇರಬೇಕು, ಚೌಕಟ್ಟು ಬೌಂಡ್ರಿ ಇರಬೇಕು. ಈ ನಾಲ್ಕು ಗೋಡೆಗಳ ಮಧ್ಯೆ ನಡೆಯುವಂತಹ ಒಂದು ಗಂಡ ಹೆಂಡತಿಯರ ಒಂದು ಖಾಸಗಿ ಜೀವನಕ್ಕೂ ಕೂಡ ಇವರು ಒಳಗಡೆ ಪ್ರವೇಶ ಮಾಡಿಬಿಟ್ರೆ ಕಾನೂನು ಕಷ್ಟ ಆಗುತ್ತೆ. ಈಗ ನೋಡಿ, ಅಷ್ಟು ಸಾಲದು ಅಂತ ಹೇಳಿದ್ರೆ ಗಂಡ ಹೆಂಡತಿ ಜೊತೆನಲ್ಲಿರೋದು ಹೆಂಡತಿ ಏನಾದ್ರೂ ಕಂಪ್ಲೇಂಟ್ ಕೊಟ್ಟರೆ ಅದನ್ನು ಕೂಡ ಮ್ಯಾರೇಜ್ ರೇಪನ್ನು ಕೂಡ ರೇಪ್ ಅಂತ ಕನ್ಸಿಡರ್ ಮಾಡಬೇಕು ಅಂತ ಹೇಳಿ ಮಾಡ್ತಾರೆ. ಹಾಗಂದರೆ ಕಾಂಟ್ರಾಕ್ಟ್ ಮಾಡಿಕೊಂಡು ಒಡಂಬಡಿಕೆ ಮಾಡಿಕೊಂಡು ಮಾಡೋಕ್ಕಾಗ್ತದ? ಯಾಕೆ ಈಗ ಗಂಡಿಗೆ ಇಲ್ಲದನ್ನ ಏನೋ ಆ ಒಂದು ಗೌರವ ಮರ್ಯಾದೆ ಅಥವಾ ಒಂದು ಏನು ಆ ಒಂದು ಕಾನೂನಿನ ಒಂದು ಅವಕಾಶಗಳು ಯಾಕೆ ಹೆಣ್ಣಿಗೆ ಕೊಡಲಾಗ್ತಾ ಇದೆ? ಅರ್ಥ ಆಗ್ತಾ ಇಲ್ಲ ನನಗೆ. ಹೆಣ್ಣನ್ನು ಸಮಾನವಾಗಿ ನೋಡಿ, ಆದರೆ ಹೆಣ್ಣನ್ನು ತುಂಬ ಮೇಲ್ಮಟ್ಟಕ್ಕೆ ತಗೊಂಡೋಗಿ ಕೂರಿಸ್ಬಿಟ್ಟು ಅವಳು ಏನು ಮಾಡಿದ್ರೂ ಸರಿ ಅದಕ್ಕೆ ಓಕೆ, ಅವಳು ಅಬಲೆ, ಅಥವಾ ಅವಳು ಏನು ಮಾಡಿದ್ರು ಅದು ಅನೈತಿಕವಾಗಿ ನಡ್ಕೊಂಡಿದ್ರು ಅವಳು ಪ್ರೊಟೆಕ್ಷನ್ ಕೊಡೋದು, ಪ್ರಾಸ್ಟ್ಯೂಷನಲ್ಲಿ ಸಿಗಾಕೊಂಡ್ರು ಅವಳನ್ನ ಏನಂತ ಕರಿಬೇಕು, ಪ್ರಾಸ್ಟ್ಯೂಷನಲ್ಲಿ ಸಿಗಾಕೊಂಡ್ರು ಕೂಡ ಆಕೆ ಅಸಹಾಯಕ ಹೆಣ್ಣು ಮಗಳು ಅಂತ ಹೇಳಿ, ಸಂತ್ರಸ್ತೆ ಅಂತ ಹೇಳಿ ಕರಿಬೇಕು. ಅವಳು ಏನು ಮಾಡಿದ್ರು ಸರಿ ಓಕೆ, ಆದರೆ ಅದು ಗಂಡುಗೆ ಶಿಕ್ಷೆ. ಇವಳು ಏನು ಮಾಡಿದ್ರು ಇವಳಿಗೆ ಶಿಕ್ಷೆ ಇಲ್ಲ, ಗಂಡಿಗೆ ಶಿಕ್ಷೆ. ಇದು ಎಂತಹ ದರಿದ್ರ ಕಾನೂನುಗಳು ಇದು! ಇದನ್ನು ಯಾರು ಕಾನೂನು ಅಂತಾರ? ಕಾನೂನು ಅಂದರೆ ಸಮಾನತೆಯಿಂದ ಕೂಡಿರಬೇಕು, ಲಿಂಗ ತಾರತಮ್ಯವಿಲ್ಲದೆ ಇರಬೇಕು, ಮತ್ತು ಏನೋ ಅಲ್ಲಿ ಒಂದು ಸಮಾನತೆ ಇರಬೇಕು, ಸಮಾನ ಗೌರವ ಇರಬೇಕು, ಮತ್ತು ಕಾಮನ್ ಸೆನ್ಸ್ ಇರಬೇಕು, ಮತ್ತು ನೈತಿಕತೆಯ ಧರ್ಮದ ತಳಹದಿಯಲ್ಲಿ ಇರಬೇಕು. ಇದು ಯಾವುದೂ ಇಲ್ಲದಂತಹ ಕಾನೂನುಗಳನ್ನು ಈಗ ಮಾಡಲಾಗ್ತಾ ಇದೆ. ಇದು ಕುಟುಂಬದ ವ್ಯವಸ್ಥೆಯನ್ನು ಒಡೆಯುವ ಒಂದು ಪಿತೂರಿಯಾಗಿದೆ ಅನ್ನೋದೇ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಆಗ್ತಾ ಇದೆ.
ಆದ್ದರಿಂದ ಇಂತಹ ಕಾನೂನುಗಳು ನಿಲ್ಲಬೇಕು. ಪುರುಷರ ಪೀಡನಾ ಕಾನೂನುಗಳು ಈ ಕೂಡಲೇ ನಿಲ್ಲಬೇಕು. ಇಲ್ಲದೆ ಹೋದರೆ ಖಂಡಿತವಾಗಿಯೂ ತಪ್ಪಾಗುತ್ತೆ. ನಾಳೆ ದಿವಸ ನೋಡಿ ಪುರುಷರೇ, ನೀವು ಜಡ್ಜ್ ಆಗಿರ್ಬೋದು, ಲಾಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಕಾನೂನು ಮಾಡ್ತಾ ಇರೋರು, ಸುಪ್ರೀಂ ಕೋರ್ಟ್ ಜಡ್ಜ್ಗಳಲ್ಲಿ ಕೂತಿರೋರು, ಏನೋ ಪೋಸ್ಟ್ಗಳಲ್ಲಿ ಕೂತಿರೋರೇ ಆಗಲಿ, ಯೋಚನೆ ಮಾಡಿ. ಎಲ್ಲರೂ ಕೂಡ ಪುರುಷರು ಇರ್ತಾರೆ. ಯೋಚನೆ ಮಾಡಿ, ಸ್ತ್ರೀಯರನ್ನು ಗೌರವಿಸಿ, ಆದರೆ ಅವ್ರನ್ನ ಅತಿರೇಕ ಮಾಡಿ ಅವ್ರು ಹೇಳಿದ್ದೆಲ್ಲ ಸರಿ ಅನ್ನುವಂತಹ ಕಾನೂನುಗಳು ಬೇಡ. ಯಾಕೆ ಅಂದರೆ ಸ್ತ್ರೀ ಹೇಳಿದ್ದೆಲ್ಲ ಸರಿಯಾಗುತ್ತೆ ಅಂದರೆ ಆಕೆ ಪುರುಷನ ಮೇಲೆ ಕಂಪ್ಲೇಂಟನ್ನು ಏನಾದರೂ ಕೊಟ್ಟರೆ ಅವ್ರ ಜೊತೆ ಒಡ ಹುಟ್ಟಿದಂಥವರು ಅಕ್ಕ ತಂಗಿ ತಾಯಿ ಇವರೆಲ್ಲ ಸ್ತ್ರೀಯರೇ ಆಗಿರ್ತಾರೆ. ಆದ್ದರಿಂದ ಸ್ತ್ರೀಯರು ಕೂಡ ಅರ್ಥ ಮಾಡಿಕೊಳ್ಬೇಕು. ಇನ್ನು ಗಂಡ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ನಿಮ್ಮ ಜೊತೆ ಸ್ತ್ರೀಯರನ್ನು ಇನ್ನು ಹುಟ್ಟಿಸಿದಂಥವನು ತಂದೆ ಆಗಿರ್ತಾನೆ, ಅವ್ರಿಗೂ ತಮ್ಮ ಅಣ್ಣ ಗಂಡಸಾಗಿರ್ತಾನೆ. ಆದ್ದರಿಂದ ಈ ಕುಟುಂಬದ ವ್ಯವಸ್ಥೆಯಲ್ಲಿ ಈ ಕಾನೂನುಗಳನ್ನು ದುರ್ಬಳಕೆ ಮಾಡಿಕೊಳ್ಳುವುದನ್ನು ನಿಲ್ಲಿಸಿ, ನಿಜವಾಗಿಯೂ ನಿಮಗೆ ನೋವಾಗಿದ್ದರೆ, ಏನೋ ಪ್ರಾಬ್ಲಮ್ ಆಗಿದ್ದರೆ ಅದನ್ನು ಮಾತ್ರ ಕಂಪ್ಲೇಂಟನ್ನು ಕೊಟ್ಟು ನೀವು ನ್ಯಾಯವನ್ನು ಪಡ್ಕೊಳ್ಳಿ. ಖಂಡಿತ ಅದರ ಬಗ್ಗೆ ನನ್ನ ತಕರಾರಿಲ್ಲ. ಆದರೆ ಸುಳ್ಳು ಕಂಪ್ಲೇಂಟ್ಗಳು ಮಾಫಿಯಾ, ಫಾಲ್ಸ್ ಕೇಸ್ ಅನ್ನೋದು ಮಾಫಿಯಾದ ರೀತಿಯಲ್ಲಿ ನಡೀತಾ ಇದೆ, ದಂಧೆ ಆಗೋಗ್ಬಿಟ್ಟಿದೆ. ಠಾಣೆಗಳಲ್ಲಂತೂ ಎಷ್ಟು ಸೆಟ್ಲ್ಮೆಂಟ್ಗಳು ಅಷ್ಟು ಸೆಟ್ಲ್ಮೆಂಟ್ಗಳು ಆಗ್ತಾ ಇದ್ದಾವೆ. ಕರೆಸೋದು, ಎದುರಿಸೋದು, ಕೂರಿಸೋದು, ಅಲ್ಲಲ್ಲೇ ಸೆಟ್ಲ್ಮೆಂಟ್ ಮಾಡೋದು, ಇದೇ ನಡೀತಾ ಇದೆ. ನೂರಾರು ಜನರುಗಳು ನನಗೆ ಕಾಲ್ ಮಾಡಿದ್ದಾರೆ, ಸಾವಿರಾರು ಜನರು ಕ್ಲೈಂಟ್ಗಳು ನನ್ನ ಜೊತೆ ಮಾತಾಡಿದ್ದಾರೆ, ಅವರ ಕಷ್ಟಗಳನ್ನ ಹಂಚಿಕೊಂಡಿದ್ದಾರೆ, ನನಗೆ ಗೊತ್ತಿದೆ ಏನೇನು ನಡೀತಾ ಇದೆ ಅಂತ. ಆದ್ದರಿಂದ ಇದನ್ನು ಈ ಕೂಡಲೇ ನಿಲ್ಲಬೇಕು. ಇಂತಹ ಸಮಾಜಘಾತಕ ಕಾನೂನುಗಳು ನಿಲ್ಲಬೇಕು. ಪುರುಷರ ವಿರುದ್ಧ ಇಂತಹ ಬೇಸ್ಲೆಸ್ ಎಲಿಗೇಷನ್ಸ್ಗಳನ್ನೆಲ್ಲ ಇಟ್ಕೊಂಡು ಏನೋ ಅವರ ಗೌರವಕ್ಕೆ ಧಕ್ಕೆ ತರುವಂತಹ ರೀತಿಯಲ್ಲಿ ಏನೋ FIR ಗಳು ಆಗಬಾರದು ಅನ್ನೋದನ್ನು ಕೂಡ ಇಲ್ಲಿ ನಾನು ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದೆ ಅದರಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ